ಹೋಗಿ ಇತ್ತು ಅಂದ್ರೆ ಆ ದೇವರೇ ಇಳಿದು ಬಂದು ಅವಳ ಜೊತೆಗೆ ಹೊಚ್ಚ ಹೊಸ ಬ್ಲಾಕ್ ಬಸ್ಟರ್ ಚಲನಚಿತ್ರ ಅಣ್ಣಾತೇ ವೀಕ್ಷಿಸಿ ಈಗ ಸನ್ ನೆಕ್ಸ್ಟ್ ಆಪ್ನಲ್ಲಿ ಪ್ಲೀಸ್ ನಿಕ್ಕಿ, ನೀನ್ ನನಗಿಷ್ಟಲ್ಲ, ಪ್ಲೀಸಿಂಗ್ ಮಾಡಬೇಡ. ನೀನ್ ನನಗ್ ಸಾರಿ ಕೇಳಿದ್ರೆ ನನ್ ಮೇಲೆ ನನಗೆ ಕೋಪ ಬರುತ್ತೆ. ನಿಕ್ಕಿ, ನಿನ್ ಫೀಲಿಂಗ್ಸ್ ನನಗ್ ಅರ್ಥ ಆಗುತ್ತೆ. ನೀನ್ ಏನ್ ಮಾಡಿದ್ರು ಅದ್ರಲ್ ಒಂದ್ ಅರ್ಥ ಇರುತ್ತೆ. ಐ ಟ್ರಸ್ಟ್ ಯು. ಥ್ಯಾಂಕ್ ಯು ಗೌತಮಿ. ನೋಡ್ದ್ಯಾ ನೋಡ್ದ್ಯಾ, ಈ ಥ್ಯಾಂಕ್ಸ್ ಸಾರಿ ಎಲ್ಲ ನಮ್ಮ ಮಧ್ಯೆ ಇರಬಾರ್ದು ನಿಕ್ಕಿ. ಓಕೆ ಪ್ಲೀಸ್, ಇನ್ ಮುಂದೆ ನಾವಿಬ್ರು ಫಾರ್ಮ್ಯಾಲಿಟೀಸ್ ಎಲ್ಲ ಬಿಟ್ಟು ಮಾತಾಡ್ಕೊಳ್ಳೋಣ, ಓಕೆನಾ? ನಿಕ್ಕಿ, ನಿನ್ನ ಮದ್ವೆ ಆದ್ಮೇಲೆ ಇದು ನಮ್ಮಿಬ್ರು ಫಸ್ಟ್ ಜರ್ನಿ. ನೆನಪಿಗೋಸ್ಕರ ಸೆಲ್ಫಿ ತಗೊಳ್ಳೋಣವಾ? ನಿಕ್ಕಿ, ನಾನ್ ತೆಗಿತೀನಿ, ಕೊಡು. ಹೊತ್ತು ಡ್ರೈವ್ ಮಾಡಿ ಸುಸ್ತಾಗಿದೆ, ಎಳ್ನೀರ್ ಕುಡಿಯಣ? ಅಣ್ಣ, ಎರಡು ಎಳ್ನೀರ್ ಕೊಡಿ. ಗೌತಮಿ, ನಿಕ್ಕಿ, ಎಳ್ನೀರ್ ತುಂಬಾ ಸ್ವೀಟ್ ಆಗಿತ್ತಲ್ವಾ? ಹೌದು, ನಮ್ ಬೆಂಗಳೂರಲ್ಲಿ ಇಷ್ಟು ಸ್ವೀಟ್ ಆಗಿರೋ ಎಳ್ನೀರ್ ಸಿಗಲ್ಲ. ಸರ್, ಚೇಂಜ್ ಇರ್ಲಿ. ಪಾಪಾ, ಮಾಯಾ ಅವಳಿಗೆ ನೆಮ್ಮದಿ ಅನ್ನೋದೇ ಇಲ್ಲ ಅನ್ಸುತ್ತೆ. ಇವರಿಬ್ರೂ ಸೇರ್ಕೊಂಡು ಮಾಯಾ ಜೀವನನ ಹಾಳು ಮಾಡೋದಕ್ಕೆ ನೋಡ್ತಾ ಇದ್ದಾರೆ. ಆದರೆ ಮಾಯಾ ಇವರೆದುರು ಒಂಟಿಯಾಗೇ ಹೋರಾಡ್ತಿದ್ದಾಳೆ.
ಪಾಪ ಏನೇ ಕಷ್ಟ ಬಂದರೂ ಧೈರ್ಯವಾಗಿ ಎದುರಿಸ್ತಾಳೆ. ನಾನೇನೂ ಮಾಡದೆ ಸುಮ್ಮನೆ ಕೂತಿದ್ದೀನಲ್ಲ. ನೋ, ಅವರು ಮಾಯಿನ್ಗೆ ತೊಂದರೆ ಕೊಡೋದಕ್ಕೂ ಮುಂಚೆ ನಿಖಿಲ್ಗೆ ನಾವಿಬ್ರು ಎಂಥ ಪಾಪಿಗಳು ಅನ್ನೋ ಸತ್ಯ ಹೇಳಿ ಅವರಿಬ್ರು ನಾವು ಒಂದು ಮಾಡಬೇಕು. ನಾವೇ ಎಲ್ಲ ಸೇರಿಕೊಂಡು ನಿಖಿಲ್ ಮತ್ತು ಮಾಯಾ ಇಬ್ರೂ ದೂರ ಮಾಡಿದ್ವಿ ಅನ್ನೋ ಸತ್ಯ ಅವನಿಗೆ ಗೊತ್ತಾಗಬೇಕು. ನಿಖಿಲ್ನ ಮೀಟ್ ಮಾಡೋದಕ್ಕೆ ಇದೇ ಸರಿಯಾದ ಟೈಮ್. ಹೇಗಾದರೂ ಅವನ್ನ ಮೀಟ್ ಮಾಡಿ ಎಲ್ಲ ವಿಷಯನೂ ಹೇಳಿಬಿಡಬೇಕು. ಆದರೆ ಈಗ ಅಲ್ಲಿಗೆ ಹೇಗೆ ಹೋಗೋದು? ಯಾಮಿನಿ ಬೇರೆ ನನ್ನ ಜೊತೆನೇ ಇದ್ದಾಳೆ. ಇಲ್ಲ, ಹೇಗಾದರೂ ಮಾಡಿ ನಿಖಿಲ್ಗೆ ವಿಷಯನ ಹೇಳಲೇಬೇಕು. ಇಲ್ಲ ಅಂದರೆ ಗೌತಮಿ ಈ ಆಪರ್ಚುನಿಟಿನ ಬಳಸ್ಕೊಂಡ್ಬಿಡ್ತಾಳೆ. ಆಮೇಲೆ ಮಾಯನ ಶಾಶ್ವತವಾಗಿ ಅವನಿಂದ ದೂರ ಮಾಡಿಬಿಡ್ತಾಳೆ. ನೋ, ಯಾವುದೇ ಕಾರಣಕ್ಕೂ ಅವಳ ಪ್ಲಾನ್ ಸಕ್ಸಸ್ ಆಗೋದಕ್ಕೆ ನಾನು ಬಿಡಬಾರ್ದು. ಅದೆಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಮಾಯಾಳ ಜೀವನನ ಸರಿ ಮಾಡಲೇಬೇಕು. ಮಾಡ್ತೀನಿ. ಗೌತಮಿ, ಒಂದು ನಿಮಿಷ. ಅವಾಗಿಂದ ನೀನೇ ಗಾಡಿ ಓಡಿಸ್ತಿದ್ಯಾ, ತುಂಬ ಸುಸ್ತಾಗಿರುತ್ತೆ. ಇನ್ನು ಮುಂದೆ ನಾನು ಓಡಿಸ್ತೀನಿ, ನೀನು ಆರಾಮಾಗಿ ಕೂತ್ಕೋ ಬಾ. ನೇಚರ್ ಎಷ್ಟು ಚೆನ್ನಾಗಿದೆ ಅಲ್ವಾ ನಿಕ್ಕಿ? ನಾನು ಕಾರ್ ಓಡಿಸಿ ಸುಸ್ತಾಗಿದ್ದೀನಿ ಅಂತ ನನ್ನನ್ನು ಎಷ್ಟು ಕೇರ್ ಮಾಡ್ತೀಯ ಅಲ್ವಾ? ಇದೇ ನಿಕ್ಕಿ, ಇಷ್ಟೇ ನಾನು ನಿನ್ನಿಂದ ಎಕ್ಸ್ಪೆಕ್ಟ್ ಮಾಡೋದು. ನೀನ್ ನನ್ನ ಗಂಡ ಅಂತ ಹೇಳ್ಕೊಳ್ಳೋದಕ್ಕೆ ಐ ಫೀಲ್ ಸೋ ಪ್ರೌಡ್ ಯು ನೋ. ನಿಮ್ಮನೆ ಸೊಸೆ ಆಗೋದಕ್ಕೂ ನಾನು ತುಂಬಾ ಅದೃಷ್ಟ ಮಾಡಿದ್ದೀನಿ. ನೀನ್ ನನ್ನ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಕೊಂಡಿದ್ಯಾ ಗೌತಮಿ. ನಿನ್ನ ಜಾಗದಲ್ಲಿ ಬೇರೆ ಯಾವುದೇ ಹುಡುಗಿ ಇದ್ದಿದ್ರು
ಇಷ್ಟೊತ್ತಿಗೆ ತುಂಬಾ ಗಲಾಟೆ ಮಾಡ್ತಿದ್ಲು. ನಾನು ನಿನಗೆ ತುಂಬಾ ಬೇಜಾರಾಗೋ ಥರ ನಡ್ಕೊಂಡ್ರು ಅದನ್ನೆಲ್ಲ ಸಹಿಸ್ಕೊಂಡು ಸುಮ್ಮನೆ ಇರ್ತೀಯ. ನಾನು ನಿನ್ನ ಜೊತೆ ಇದ್ರೆ ಸಾಕು, ಇಡೀ ಜಗತ್ತೇ ನಿಂದು ಅನ್ನೋ ಹಾಗೆ ಖುಷಿಯಾಗಿರ್ತೀಯ. ನಿನ್ನ ಒಳ್ಳೆತನಕ್ಕೆ ನಾನು ಏನು ಮಾಡಿದ್ರೂ ಕಮ್ಮಿ ಅನ್ನಿಸ್ತಿದೆ ಗೌತಮಿ.